ಮನೆ ಬಿಟ್ಟು ಹೋಗುವಂತಹದ್ದು ಏನಾಯ್ತು? ಏನು ಅಂತ ಹೇಳಿ, ನಾನು ಎಲ್ಲರ ಹಣೆ ಬರ, ನಾನೇನೋ ಎಲ್ರಿಗೂ ಒಳ್ಳೇದ್ ಮಾಡೋಣ ಅಂತ ಹೋಗ್ತೇನೆ, ಆದ್ರೆ ಅದು ನನ್ನ ಕುತ್ತಿಗೆಗೆ ಉರುಳಾಗಿ ಪರಿಣಮಿಸುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನೇರವಾಗಿ ಹೇಳ್ಬೇಕು ಅಂದ್ರೆ ನನ್ ಮೇಲಿನ ಕೋಪಕ್ಕೆ ಸೀತು ಮನೆ ಬಿಟ್ಟು ಹೊರಟೋಗಿದ್ದಾಳೆ. ಏನಮ್ಮ ಹೇಗೆ ಹೇಳ್ತಾ ಇದೀಯಾ? ನೀವಿಬ್ರು ಒಡೆ ಹುಟ್ಟಿದವರಲ್ವಾ? ಆಗಿದ್ವಿ, ಈಗಲ್ಲ. ನಾನು ಅವಳ ಅಕ್ಕ ಅನ್ನೋ ಬಂಧನ ಅವಳು ಯಾವತ್ತೋ ತೋರ್ಕೊಂಡಿದ್ದಾಳೆ. ಆದ್ರೆ ಈ ಕ್ಷಣಕ್ಕೂ ಕೊನೆ ಉಸಿರಿರೋವರೆಗೂ ಅವಳು ನನ್ನ ತಂಗಿನೇ. ನಾನು ಜೈರಾಮ್ ಅವ್ರ ಹೆಂಡತಿಯಾಗಿ ಆ ಮನೆ ಕಾಲಿಟ್ಟಿದ್ದು ಬೇರೆ ಕಾರಣಕ್ಕೆ, ಆದ್ರೆ ಅದನ್ನ ಇವ್ರು ಯಾರು ಅರ್ಥ ಮಾಡ್ಕೊಳ್ದೆ ಇಂಥ ಅನರ್ಥಕ್ಕೆ ಕಾರಣ ಆಗೋಯ್ತು. ಆವತ್ತು ನೀವು ನಮ್ಮ ಮನೆಗೆ ಬಂದಾಗಲೇ ನಿನ್ನ ಮತ್ತು ಜಯರಾಮನ ದಾಂಪತ್ಯದ ಬಗ್ಗೆ ನಮಗೆ ಅನುಮಾನಗಳಿದ್ವು. ಆದರೆ ಅದರ ಬಗ್ಗೆ ಎಷ್ಟು ಕೇಳಿದ್ರೂ ನೀವಿಬ್ರು ಬಾಯಿ ಬಿಡಲಿಲ್ಲ. ಅದಕ್ಕೆ ಈಗ ಇಂಥ ಪರಿಸ್ಥಿತಿ ತಂದುಕೊಂಡಿದ್ದೀರಾ? ಅಲ್ಲಮ್ಮ, ನಿನ್ನ ತಂಗಿ ಆ ಮನೆ ಸೊಸೆ, ಅವಳ ಮಾವನ್ನ ಅಂದ್ರೆ ಜೈರಾಮನ ನೀ ಮದುವೆ ಆಗಿದೀಯಾ ಅಂತ ತಿಳಿದ ಮೇಲೆ ಒಂಥರ ವಿಚಿತ್ರ ಅನ್ನಿಸ್ತು. ಸಂಪ್ರದಾಯಸ್ಥರಾದ ನಮಗೆ ಒಂಥರ ಅಸಹ್ಯ ಆಯ್ತು ಅಂತನೂ ಇಟ್ಕೋ. ಆದರೂ ನೀವಿಬ್ರು ನಮ್ಮ ಮನೆಗೆ ಬಂದಾಗ ನಿಮ್ಮನ್ನ ಸೂಕ್ಷ್ಮವಾಗಿ ಗಮನಿಸ್ತೆ. ಮಾಮೂಲಿ ಗಂಡ ಹೆಂಡತಿ ತರ ನೀವು ಸಹಜವಾಗಿರಲಿಲ್ಲ. ಆದರೂ ನನಗೆ ನಿನ್ನ ಸಂಸ್ಕಾರ ಬಹಳ ಹಿಡಿಸ್ತಮ್ಮ. ಯಾಕೋ ಆ ಕ್ಷಣನೇ ನಾವೆಲ್ಲ ಅನ್ಕೊಂಡಿರುವಂತ ತಪ್ಪು ನೀನ್ ಮಾಡಿಲ್ಲ ಅಂತ ಅನ್ನಿಸ್ತು. ನಿನ್ನ ಸುತ್ತಮುತ್ತಲಿನ ಜನ ನಿನ್ನ ಬಗ್ಗೆ ಮಾತಾಡೋದೆ ಬೇರೆ, ನಿನ್ನ ಜೈರಾಮನ ನಡುವೆ ಇರೋ ಸಂಬಂಧನೇ ಬೇರೆ ಅಂತ ನನಗೆ ಅವತ್ತೇ ಅನುಮಾನ ಬಂದಿತ್ತು ಕಣಮ್ಮ. ಹೌದು ಕಣೆ, ನಾನು ಇವರು ಇದ್ರ ಬಗ್ಗೆ ಎಷ್ಟೋ ಸಲ ಮಾತಾಡಿದ್ದೀವಿ. ಈಗಲಾದ್ರೂ ನಿಮ್ ಮಧ್ಯೆ ಇರೋ ರಹಸ್ಯದ ಬಗ್ಗೆ ಹೇಳು. ಅಜ್ಜಿ, ಅದು ದೇವ್ರ ಸನ್ನಿಧಿಯಲ್ಲಿ ನಿಂತಿದ್ದೀಯ, ಮತ್ತೆ ವಿಷಯನ ಮರೆಮಾಚೋ ಪ್ರಯತ್ನ ಮಾಡ್ಬೇಡ. ನಿನ್ನ ಹಿತನ್ ಬಯಸೋರ್ ಕಣೆ ನಾವು. ಅಜ್ಜಿ, ಅದು ನಮ್ಮ ಹತ್ರ ಮುಚ್ಚು ಮರೆ ಮಾಡ್ಬೇಡ. ಮೊದಲೇ ನಿಮ್ಮ ಎದೆಯಲ್ಲಿ ಬಚ್ಚಿಟ್ಕೊಂಡಿರೋ ರಹಸ್ಯನ ನಮ್ಮ ಹತ್ರ ಹೇಳಿದ್ದಿದ್ರೆ ಈ ದುಸ್ಥಿತಿ ನಿನಗೆ ಬರೋದಕ್ಕೆ ನಾವು ಬಿಡ್ತಿರ್ಲಿಲ್ಲ ಕಣಮ್ಮ. ಇನ್ನೂ ಕಾಲ ಮಿಂಚಿಲ್ಲ ಹೇಳು, ಇಲ್ದೇ ಇದ್ರೆ ಇನ್ನಷ್ಟು ದುಸ್ಥಿತಿ ತಂದ್ಕೋತೀಯ. ಅದಕ್ಕಿಂತ ಹೆಚ್ಚಾಗಿ ಕೊರಗಿ ಕೊರಗಿ ನೀನೇ ಒಂದು ಗತಿ ಆಗ್ತೀಯ. ಅದು ಏನು ಅಂತ ಹೇಳಮ್ಮ. ಹೇಳಮ್ಮ ಸಂಗೀತ ಹೇಳು. ತಮ್ಮ ಬದುಕನ್ನೇ ತ್ಯಾಗ ಮಾಡಿ ಇನ್ನೊಬ್ಬರು ಒಳಿತಿಗಾಗಿ ತಮ್ಮ ಜೀವನೇ ಮುಡುಪಾಗಿಟ್ಟ ಅದ್ಭುತ ವ್ಯಕ್ತಿಗಳ ಬಗ್ಗೆ ಪುರಾಣದಲ್ಲಿ ಕೇಳಿದ್ದೆ ಅಮ್ಮ. ಆದರೆ ಇವತ್ತು
ಅಂತ ಒಂದು ಧನ್ಯವಾದ ವ್ಯಕ್ತಿನ ನನ್ನ ಕಣ್ಣು ಮುಂದೆ ನೋಡ್ತಾ ಇರೋದು ನನ್ನ ಭಾಗ್ಯ ಕಡಮ್ಮ, ನನ್ನ ಭಾಗ್ಯ. ನೋಡಮ್ಮ, ಲಕ್ಷ್ಯದಲ್ಲಿ ಒಬ್ಬರಾದರೂ ನಿನ್ನಂತ ತ್ಯಾಗಮಯ ಸಿಗೋದಿಲ್ಲ ಕಡಮ್ಮ. ಅಥ ಏನ್ ಮಾಡ್ತಿದ್ದೀರಾ ನೀವು? ನೀವು ನನಗ್ ಕೈ ಮುಗಿಯೋದು ಶ್ರೇಯಸ್ಸಲ್ಲ. ಅಂಥ ಕಟ್ಟುಪಾಡುಗಳು ನನ್ನಂಥ ಸಾಮಾನ್ಯ ಮನುಷ್ಯರಿಗಮ್ಮ, ನಿನ್ನಂಥ ದೇವತೆಗಲ್ಲ. ಎಂಥ ಕೆಲಸ ಮಾಡ್ಕೊಂಡು ಬಿಟ್ಟಿಯಲ್ಲೇ, ಭವಿಷ್ಯದ ಬಗ್ಗೆನೂ ಯೋಚನೆ ಮಾಡಿದೆ, ಸಮಾಜದ ನಿಂದನೆಗೂ ಹೆದರದೆ ಒಂದು ಮಹತ್ ಕಾರ್ಯಕ್ಕಾಗಿ ನಿನ್ನೇ ನೀನು ಅರ್ಪಿಸ್ಕೊಂಡಿಯಲ್ಲೇ. ಎಂಥ ತ್ಯಾಗಮೂರ್ತಿ ನೀನು, ಎಂಥ ತ್ಯಾಗಮೂರ್ತಿ ಅಮ್ಮ. ಜಯರಾಬು, ಜಯರಾಬು, ಅಯ್ಯೋ ನಮ್ಮ ಜಯರಾಬು, ನಮ್ಮ ಮನೆತನದಲ್ಲೇ ದೊಡ್ಡ ಮನುಷ್ಯನಾಗಿ ಬೆಳೆದಿದ್ದಾನೆ. ದೇವರು ಅವನಿಗೆ ಯಾವ ಕೊರತೆನೂ ಮಾಡಿಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ನಿನಗಿಂತ ದೊಡ್ಡ ಸಮಸ್ಯೆ ಇದೆ ಅಂತ ನಾ ಕನಸು ಮನಸ್ಸಿನಲ್ಲೂ ಯೋಚನೆ ಮಾಡಿರ್ಲಿಲ್ಲ ಕಣು. ಆ ದೇವ್ರು ನಿನಗೆ ಯಾಕೆ ಅಧ್ಯಾಯ ಮಾಡ್ತ? ಅಯ್ಯೋ ಜಯರಾಮನಿಗಿರೋ ಕೊರತೆ ನೀಗಿಸಿ ಅವನನ್ನು ತಾಯಿ ಹಾಗೆ ಸಲಹಲಿ ಅಂತ ಆ ದೇವ್ರೇ ಈ ಸಂಗೀತನ್ನು ಜಯರಾಮನ್ನು ಒಂದು ಮಾಡಿದ್ನೋ ಏನೋ. ಜಯರಾಮು ಅಜ್ಜಿ, ತಾತ, ಜಯರಾಮ್ ಸಮಾಧಾನ ಮಾಡ್ಕೊಳ್ಳಿ. ಅವ್ರಿಗೆ ಮಾತ್ರೆ ಕೊಟ್ಟು ಮಲಗಿಸಿದ್ದೀನಿ, ಅವ್ರು ಸ್ವಲ್ಪ ರೆಸ್ಟ್ ತಗೊಳ್ಳಿ ಬನ್ನಿ. ಜಯರಾಮನ ಪರಿಸ್ಥಿತಿ ನೋಡಿ ನಮಗೆ ಇಷ್ಟೊಂದು ಸಂಕಟ ಆಗ್ತಾ ಇರುವಾಗ ನೀನ್ ಹೇಗಮ್ಮ ಈ ನೋವನ್ನೆಲ್ಲ ನುಂಗ್ಕೊಂಡು ನಗು ನಗುತ್ತಾ ಇದ್ದಿ? ರಹಸ್ಯ ಕಾಪಾಡೋ ಹೊಣೆ ನನ್ ಮೇಲಿತ್ತು ಅಜ್ಜಿ. ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರು ಮೇಲ್ನೋಟಕ್ಕೆ ನಗ್ನಗ್ತಾನೆ ಇರ್ಬೇಕಾಗಿತ್ತು. ವಿಷಯ ಗೊತ್ತಾದ್ರೆ ನೀವುಗಳೆಲ್ಲ ಹೀಗ್ ರಿಯಾಕ್ಟ್ ಮಾಡ್ತೀರಾ ಅಂತಾನೆ. ನಾನಾಗ್ಲಿ ಅವ್ರಾಗ್ಲಿ ಈ ವಿಷಯನ ಯಾರ ಮುಂದೆನೂ ಹೇಳ್ಕೊಂಡಿರ್ಲಿಲ್ಲ. ಜಯರಾಮ್ ಅವರು ಒಳ್ಳೇದನ್ನ ಬಯಸೋದಕ್ಕೆ ಎಷ್ಟು ಜನ ಇದಾರೋ ಅವರ ಅವನತಿ ನೋಡೋದಿಕ್ಕೂ ಅಷ್ಟೇ ಜನ ಶತ್ರುಗಳು ಕಾಯ್ತಾ ಇದ್ದಾರೆ. ಮುಖ್ಯವಾಗಿ ಅಂಥವ್ರು ಗೊತ್ತಾಗ್ಬಾರ್ದು ಜಯರಾಮ್ ಅವ್ರಿಗೆ ಇಂಥ ಸಮಸ್ಯೆ ಇದೆ ಅಂತ. ನೀವೆಂಥವ್ರು ಅಂತ ನನಗ್ ಗೊತ್ತಿದೆ. ನಾನು ನಿಮ್ಮಿಬ್ರು ನಂಬ್ತೀನಿ. ನೋಡಿ, ಈ ಯಾವ ವಿಷಯಗಳು ನಿಮಗ್ ಗೊತ್ತೇ ಇಲ್ಲ ಅನ್ನೋ ತರ ಇದ್ಬಿಡಿ. ಈ ವಿಷಯ ಮನೆಯವ್ರಿಗಾಗ್ಲಿ ಅಥವಾ ಹೊರಗಡೆ ಗೊತ್ತಾದ್ರೆ ಅವ್ರ ಜೀವಕ್ಕೆ ಅಪಾಯ ಇದೆ. ಇಲ್ಲ ಕಣಮ್ಮ, ನಮ್ಮ ಜೀವ ಹೋದ್ರೂ ಯಾರ ಹತ್ರನೂ ಈ ವಿಷಯ ನಾವು ಹೇಳಲ್ಲ. ನೋಡಮ್ಮ, ನಿಮ್ಮ ಜೊತೆ ನಾವಿರ್ತೀವಿ, ನೀನ್ ನಿಶ್ಚಿಂತೆಯಾಗಿರು. ನಾವು ಪೂಜೆ ಮಾಡೋ ಕುಲ ದೇವರ ಮೇಲೆ ಆಣೆ. ಈ ರಹಸ್ಯನ ಯಾರ ಹತ್ರ ಹೇಳೋದಿಲ್ಲ. ನೋಡು, ನೀನು ಯಾವುದಕ್ಕೂ ಹೆದರೋದು ಬೇಡ. ಈ ಮುದುಕರ ಕೈಯಲ್ಲಿ ಏನಾಗತ್ತೆ ಅಂತ ಅಂದ್ಕೋಬೇಡಮ್ಮ. ಶ್ರೀರಾಮ ಸೇತುವೆ ಕಟ್ಟೋವಾಗ ಆ ಅಳಿಲು ಸೇವೆ ಮಾಡಿತ್ತಲ್ಲ, ಅದೇ ರೀತಿ ನಮ್ಮ ಕೈಲಾದ ರಕ್ಷಣೆ ನಿಮ್ಗೆ ಕೊಡ್ತೀವಿ. ಖಂಡಿತ ಕಣಮ್ಮ, ನಡಿ, ನಾವು ನಿನ್ ಜೊತೆ ಬರ್ತೀವಿ. ಎಲ್ಲಿಗೆ?
ಹೇಗಿದ್ರು ಜೈರಾಮ ನಮ್ಮನ್ ಮನೆಗೆ ಬಾ ಅಂತ ಹೇಳಿದಾನೆ. ಇದನ್ನೇ ನೆಪ ಇಟ್ಕೊಂಡು ಅವ್ರ ಮನೆಗೆ ಹೋಗೋಣ. ನಮಗೆ ಏನೂ ಗೊತ್ತಿಲ್ಲದೆ ಇರೋ ಥರ ಇದ್ದು ಈ ಸಮಸ್ಯೆಯಿಂದ ಹೇಗ್ ಪಾರಾಗೋದು ಅಂತ ಸಂಗೀತನ್ ಜೊತೆ ಕೈ ಜೋಡ್ಸೋಣ. ನೀವು ನಮ್ ಜೊತೆ ಬರೋದ್ ಬೇಡ. ಯಾಕೆ, ನಾನಾಕೆ ಬರಬಾರ್ದು? ನೋಡಿ ನೋಡಿ, ನಿಮ್ಮ ಮೂಗಿನ ಮೇಲೆ ಕೋಪ. ಇನ್ನು ಆ ಮನೆಯಲ್ಲಿರೋ ದಂಡ ಪಿಂಡಗಳು ಸಂಗೀತನ ಏನಾದ್ರು ಕೇಳಕಿದ್ರೆ ನೀವಂತೂ ಸುಮ್ಮನೆ ಇರೋ ಪೈಕಿ ಅಲ್ಲ. ನಾನ್ಯಾಕೆ ಸುಮ್ಮನೆ ಇರಬೇಕು? ಅವ್ರ ಗ್ರಹಚಾರ ಬಿಡಿಸ್ಬಿಡ್ತೇನೆ. ಅದಕ್ಕೆ ಹೇಳೋದ್ ನಾನು, ನಿಮಗೆ ಹೇಗ್ ಉಪಾಯವಾಗಿ ಕೆಲಸ ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ. ನಿಮ್ದು ಏನಿದ್ರು ದಂಡಂ ದಶಗುಣಂ ಅನ್ನೋದೇ. ಸಂಗೀತ ಬಗ್ಗೆ ಮಾತಾಡ್ತಾ ಒಪ್ಪಿ ತಪ್ಪಿ ಅವಳು ಮಾಡಿ ತ್ಯಾಗದ ಬಗ್ಗೆ ಹೇಳಿಬಿಟ್ರಿ ಅಂದ್ರೆ ಮುಗೀತು. ಆಮೇಲೆ ಇವಳು ಇಷ್ಟು ದಿನ ಕಾಪಾಡ್ಕೊಂಡು ಬಂದಿರೋ ಗುಟ್ಟು ರಟ್ಟಾಗಿ ಹೋಗುತ್ತೆ. ಹೌದು ಕಣೆ, ನೀನ್ ಹೇಳ್ತಿರೋದು ನಿಜನೇ. ನೋಡೋ, ಇನ್ಮೇಲೆ ಒಂದು ಕೆಲಸ ಮಾಡ್ತೀನಿ. ಮಾತಾಡಬೇಕಾದ್ರೆ ಒಂದ್ಸಲ ಅಲ್ಲ, ಎರಡು ಸಲ ಯೋಚನೆ ಮಾಡಿ ಆಮೇಲೆ ಬಾಯಿ ಬಿಡ್ತೀನಿ, ಸರಿನಾ? ಅದು ನೀವು ಬಾಯಲ್ಲಿ ಹೇಳ್ದಷ್ಟು ಸುಲಭ ಅಲ್ಲ ರೀ. ನನ್ನ ಮಾತು ಕೇಳಿ, ನೀವು ಮನೆಗೆ ಹೋಗಿ. ಏನೋ ಮಾಡಕ್ ಹೋಗಿ ಇನ್ನೇನೋ ಆಗೋದು ಬೇಡ. ಅಲ್ಲಿ ಏನೇನ್ ನಡೀತಿದೆ ಅಂತ ತಿಳ್ಕೊಂಡು ನಾನೇ ನಿಮ್ಗೆ ಹೇಳ್ತೀನಿ. ಹಾಗೂ ಒಂದ್ ವೇಳೆ ನೀವು ಬರ್ಬೇಕು ಅನ್ನೋ ಸಂದರ್ಭ ಸೃಷ್ಟಿಯಾದ್ರೆ ಆಗ ಬರ್ವಿರಂತೆ. ನೀನ್ ಹೇಳೋದು ನಿಜಾನೇ. ಇಂಥ ಸಮಯದಲ್ಲಿ ಎಷ್ಟು ತಾಳ್ಮೆಯಿಂದಿದ್ರು ಅಷ್ಟು ಒಳ್ಳೇದು. ಅದಕ್ಕೆ ನೀನೇ ಸರಿ. ನೀನು ಸಂಗೀತ ಜೊತೆ ಹೋಗು. ತನ್ನವರು ಅಂತ ಒಬ್ರು ಇದ್ರೆ ಇವಳಿಗೂ ಧೈರ್ಯ. ನಾನು ಆಗಾಗ ಫೋನ್ ಮಾಡ್ತಿರ್ತೀನಿ. ಪರಿಸ್ಥಿತಿ ತಿಳಿಯಾದ ಮೇಲೆ ನಾನು ಬಂದು ನೋಡ್ತೀನಿ. ಅಲ್ಲ ರೀ, ನಾನಿಲ್ದೆ ನಿಮ್ಗೆ ತೊಂದರೆ ಆಗುತ್ತೋ ಏನೋ. ಅಲ್ಲ ಕಣೆ, ಇಷ್ಟು ವರ್ಷ ನೀನು ನನ್ನ ಸೇವೆ ಮಾಡಿದೀಯ, ಈಗ ನೀನು ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇರ್ಬೇಕಾದ್ರೆ ನಾನು ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿದ್ರೆ ಹೇಗೆ? ಯೋಚನೆ ಮಾಡಬೇಡ, ಮನೇಲಿ ಸೊಸೆ ಇದ್ದಾಳೆ, ಎಲ್ಲ ನೋಡ್ಕೋತಾಳೆ. ನೋಡು, ನೀನ್ ನಿಶ್ಚಿಂತೆಯಿಂದ ಸಂಗೀತನ ಜೊತೆ ಹೋಗುಡ್ಪ. ಒಟ್ಟಿನಲ್ಲಿ ಅವಳ ಧ್ಯೇಯ ನೆರವೇರಬೇಕು ಅಷ್ಟೆ. ಸಂಗೀತ, ನಿಮ್ಮ ಅಜ್ಜನ ಕರ್ಕೊಂಡು ಹೋಗಮ್ಮ. ಅಯ್ಯಯ್ಯೋ, ನನಗ್ಯಾಕಮ್ಮ ಕೈ ಮುಗಿತಾ ಇದೀಯಾ? ದೇವ್ರ ಮೆಚ್ಚುವಂತ ಕೆಲಸ ಮಾಡಿದೀಯಾ ನೀನು? ನೋಡು, ಆ ದೇವ್ರು ಯಾವತ್ತೂ ನಿನ್ ಕೈ ಬಿಡೋದಿಲ್ಲ. ನೋಡು, ನಿನ್ ತಂಗಿ ಸಿಕ್ಕೇ ಸಿಗ್ತಾಳೆ, ಅವಳಿಗೆ ಏನೂ ಆಗೋದಿಲ್ಲ, ಎಲ್ಲ ಒಳ್ಳೇದಾಗುತ್ತೆ. ಆಯ್ತಾ, ನಿಮ್ಮ ಅಜ್ಜಿ ಕರ್ಕೊಂಡು ಹೋಗ್ಬಿಡ್ತಾರೆ. ಹೋಗಿ ಬರ್ತೀನಿ. ಬರ್ತೀನಿ. ಮರಿಯಪ್ಪ ಸರ್, ಈ ಜೈರಾಮ್ ಶೂಟೌಟ್ ಕೇಸ್ ಬಗ್ಗೆ ಹೇಗೆ ಸ್ಟಡಿ ಮಾಡಿ ನೋಡಿದ್ರು ಆ ಭಾನು ಅನ್ನೋ ಯಂಗ್ಸ್ ಮೇಲೇನೆ ಅನುಮಾನ ಬರ್ತಾ ಇದೆ. ಅದ್ಯಾಕೆ ಸರ್? ಆ ಘಟನೆ ಬಗ್ಗೆ ಸ್ವಲ್ಪ ಸ್ಟೇಟ್ಮೆಂಟ್ ಏನಿದೆ ಅಂತ ಜ್ಞಾಪಿಸ್ಕೊಳ್ಳಿ. ಅವತ್ತು ಜೈರಾಮ್ ಬರ್ಡೇ ಪಾರ್ಟಿ, ಆ ಪಾರ್ಟಿಗೆ ಭಾನುನೇ ಗೆಸ್ಟ್. ಇಲ್ಲಿರೋ ವರದಿ ಪ್ರಕಾರ ಭಾನು ಜೈರಾಮ್ ಮನೆಗೆ ಬಂದಿರೋದು ಅವತ್ತೇ ಫಸ್ಟ್. ಬಿಸ್ನೆಸ್ ಪಾರ್ಟ್ನರ್ಸು ಆಫೀಸಲ್ಲಿ ಮೀಟ್ ಆಗ್ತಾ ಇದ್ದಿದ್ದು ಬೇರೆ ವಿಚಾರ. ಯಾರೇ ಆಗಿರಲಿ, ಬರ್ಡೇ ಪಾರ್ಟಿಗೆ ಅಂತ ಹೊಸ ಜಾಗಕ್ಕೆ ಬಂದಾಗ ಅಲ್ಲಿನ ಪರಿಚಯ ಅವ್ರಿಗೆ ಇರೋದಿಲ್ಲ ಅಲ್ವಾ? ನಿಜನೇ ಸರ್. ಹಾಗಿದ್ಮೇಲೆ ಪಾರ್ಟಿ ನಡಿಬೇಕಾದ್ರೆ ಅದು ಪರ್ಫೆಕ್ಟ್ ಟೈಮ್ಗೆ ಜೈರಾಮ್ ಕಡೆ ಹಾರಿದ ಬುಲೆಟಿಗೆ ಈ ಅಮ್ಮ ಅಡ್ಡ ಬರೋದಕ್ಕೆ ಹ್ಯಾಗ್ರಿ ಸಾಧ್ಯ? ಅದು ಅಲ್ಲದೆ ಗುಂಡು ಎದೆಗೆ ಬಿದ್ದಿಲ್ಲ, ತೋಳಿಗೆ ಬಿದ್ದಿದೆ. ಯಾರೋ ಪ್ರೊಫೆಷನಲ್ ಶೂಟರೇ ಶೂಟ್ ಮಾಡಿರೋದು. ನಿಜವಾಗ್ಲೂ ಜೈರಾಮೇ ಅವ್ರ ಟಾರ್ಗೆಟ್ ಆಗಿದ್ದಿದ್ರೆ ಸುಲಭವಾಗಿ ಅವನ್ನ ಶೂಟ್ ಮಾಡಬಹುದಾಗಿತ್ತು. ಆದ್ರೆ ಇಲ್ಲಿ ಹಾಗಾಗ್ಲಿಲ್ಲ. ಇಲ್ಲಾಗಿರೋದೇ ಬೇರೆ.
ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಗುಂಡು ಹಾರುತ್ತೆ. ಆ ಗುಂಡು ಇಂಥ ಕಡೆಯಿಂದನೇ ಹಾರುತ್ತೆ ಅಂತ ಈ ಹೆಂಗಸಿಗೆ ಮೊದಲೇ ಗೊತ್ತಿತ್ತು ಅಲ್ವಾ? ಈ ಇನ್ಸಿಡೆಂಟ್ ಇಂದ ಭಾನು ಆ ಮನೆಯವರ ದೃಷ್ಟಿನಲ್ಲಿ ಮಹತ್ವದ ಸ್ಥಾನ ಪಡ್ಕೊಂಡ್ಲು. ಇದೊಂಥರ ಗ್ಯಾಂಬ್ಲಿಂಗ್ ಟೆಕ್ನಿಕ್. ಗ್ಯಾಂಬ್ಲಿಂಗ್? ಎಸ್, ಗ್ಯಾಂಬ್ಲಿಂಗ್ ನಲ್ಲಿ ಮೊದಮೊದಲು ಹಣ ಬರೋ ಹಾಗೆ ಮಾಡ್ತಾರೆ, ಆಮೇಲೆ ಗೆದ್ದಿರೋದ್ರ ಜೊತೆಗೆ ಇರೋದನ್ನು ಮುಂಡಾಯಿಸ್ತಾರೆ. ಪ್ರಾಣ ಕಾಪಾಡಿದವರು ಅಂದಮೇಲೆ ಅವ್ರ ಮೇಲೆ ಯಾರು ಅನುಮಾನ ಪಡಲ್ಲ, ಆಮೇಲೆ ಅವ್ರು ಏನ್ ಮಾಡಿದ್ರು ಯಾರಿಗೂ ಗೊತ್ತಾಗಲ್ಲ. ನೋಡಿ, ಸಿತಾರ ಕಿಡ್ನಾಪ್ ಕೇಸಿಂದ ಈ ಶೂಟೌಟ್ ಕೇಸ್ನ ಒಂದೊಂದೇ ಎಳೆಗಳು ಹೇಗೆ ಬಿಚ್ಕೋತಾ ಇದೆ. ಸಿತಾರ ಕಿಡ್ನಾಪ್ ಕೇಸ್ಗೂ ಈ ಶೂಟೌಟ್ಗೂ ಆ ಹೆಂಗಸು ಭಾನುಗೂ ಏನೋ ಸಂಬಂಧ ಇದೆ ಸರ್. ಆ ಅಮ್ಮನ ಬ್ಯಾಗ್ರೌಂಡು ಜೋರಾಗೇ ಇದೆ ಸರ್. ಸರಿಯಾದ ಆಧಾರ ಇಲ್ಲದೆ ಅವ್ರನ್ನ ಯಾಕೆ ಸರ್ ಎಂಕ್ವೈರಿ ಮಾಡೋದು? ಅವ್ರ ಮೇಲೆ ಮೀಡಿಯಾ ಗಿಡಿಯಾ ಅಂತ ಹೋದ್ರೆ ನಾವು ಇಕ್ಕಟ್ಟಿ ಸಿಗಾಕಿಬಿಡ್ತೀವಿ ಸರ್. ತೀರಾ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗೋದು ಬೇಡ. ಹೇಗಿದ್ರು ಜೈರಾಮ್ ಮತ್ತು ಭಾನು ಬಿಸ್ನೆಸ್ ಪಾರ್ಟ್ನರ್ಸ್. ನಾವು ಜಸ್ಟ್ ಕ್ಲಾರಿಫಿಕೇಶನ್ಗೆ ಅಂತ ಅಲ್ಲಿಗೆ ಹೋಗೋಣ. ನಮ್ಮ ಅನುಮಾನ ನಿಜ ಆದ್ರೆ ನಾವು ಆಗ ಧೈರ್ಯವಾಗಿ ಆ ಕಡೆ ಕಿಳಿಬಹುದು. ಆಗ ಅವಳು ಎಂತ ಬಿಗ್ ಶಾಟೆ ಆಗಿದ್ರು ಅವಳು ಬೆವರಿಳಿಸಬಹುದು. ಮರಿಯಪ್ಪ ಸರ್, ನಿಮ್ಗೆ ಆ ಹೆಂಗಸಿನ ಮನೆ ಎಲ್ಲಿದೆ ಅಂತ ಗೊತ್ತೇನ್ರಿ? ಹಾ ಗೊತ್ತು ಸರ್. ಗೊತ್ತಾ? ನಿಮ್ಗೆ ಯಾಕೆ ಗೊತ್ತು? ನೀವ್ ಯಾಕೆ ಅಲ್ಲಿಗೆ ಹೋಗಿದ್ರಿ ಸರ್? ಅದು FIR ಅಲ್ಲಿ ಇತ್ತಲ್ಲ ಸರ್. ಯಾವುದಕ್ಕೆ ಇರ್ಲಿ ಅಂತ ಡೈರಿಯಲ್ಲಿ ನೋಟ್ ಮಾಡ್ಕೊಂಡಿದ್ದೆ ಸರ್. ಸರಿ, ಬನ್ನಿ ಹೋಗೋಣ. ಸರಿ ಸರ್. ನಾನೆಲ್ಲೂ ಹಿಂದೇಟ್ ಆಗ್ತಾಳೆ ಅಂತ ಅನ್ಕೊಂಡೆ. ಪರವಾಗಿಲ್ಲ, ನಾವು ಅನ್ಕೊಂಡಂಗೆ ಲೆಟರ್ ಬರ್ದು ಕೊಟ್ಟಿದ್ದಾಳೆ. ರಾಖಿ, ಈ ಲೆಟರ್ ಒಂದಿದ್ರೆ ಸಾಕು ಅವಳ ಪಾಲ್ಗೆ ಉರುಳಾಗಿ ಸುತ್ಕೊಳ್ಳೋಕೆ. ಅಕ್ಕ, ಇವಾಗ ಸೀತಾರನ್ನ ಹೇಗೆ ಸಾಕ್ಸೋಣ ಹೇಳ್ತು? ಕತ್ತರಿಸ್ಬಿಡಣ. ಏಯ್, ಅಂತ ಎಡ್ವರ್ಡ್ ಪ್ಲಾನ್ಗೆಲ್ಲ ಕೈ ಹಾಕ್ಬೇಡ. ತಾನು ಸಾಯ್ತೀವಿ ಅಂತ ಅವಳು ಗೊತ್ತಾಗ್ಬಾರ್ದು, ಹಾಕ್ ಸತ್ ಹೋಗ್ಬೇಕು. ಅದು ಹೇಗೆ ಹೇಗೆ ಏನು ಎತ್ತ ಅಂತ ನಾನು ಪ್ಲಾನ್ ಮಾಡಿದ್ದೀನಿ. ಒಂದು ಡ್ರಗ್ ಇದೆ, ತುಂಬಾ ಎಫೆಕ್ಟಿವ್, ಕಾರ್ ಕೋಟಕ ವಿಷ ಇದ್ದ ಹಾಗೆ. ಅನ್ನದಲ್ಲಿ ಸ್ವಲ್ಪನೇ ಸ್ವಲ್ಪ ಬೆರೆಸ್ಕೊಟ್ರೆ ಸಾಕು, ರುಚಿಯಲ್ಲೂ ವ್ಯತ್ಯಾಸ ಆಗೋಲ್ಲ, ಅವಳು ಹೇಗೆ ಸತ್ಲು ಅಂತ ಯಾರಿಗೂ ಗೊತ್ತೂ ಆಗೋಲ್ಲ. ಅದೆಲ್ಲ ಸಿಗುತ್ತಾ? ಕೆಲವೇ ಕೆಲವು ಮೆಡಿಕಲ್ ಸ್ಟೋರ್ಸ್ ಅಲ್ಲಿ ಸಿಗುತ್ತೆ. ಆದ್ರೆ ನಾವು ಕೇಳಿದ ತಕ್ಷಣ ಕೊಟ್ಬಿಡ್ತಾರ? ಅದೆಲ್ಲ ಅರೇಂಜ್ ಮಾಡಿದ್ದೀನಿ ರಾಖಿ. ಶೈನ್ ಮೆಡಿಕಲ್ಸ್ ಮನೋಹರ್ ನಿನಗೆ ಗೊತ್ತಲ್ಲ? ಹಾ ಗೊತ್ತು, ಈ ಕಿಕ್ ಬರೋ ಟ್ಯಾಬ್ಲೆಟ್ಸ್ ತಗೊಳ್ಳೋದಕ್ಕೆ ಹೋಗ್ತಿದ್ದೆ. ಎಕ್ಸಾಕ್ಟ್ಲಿ, ಅವನ ಹತ್ರ ಹೋಗು, ಅವನು ನಿನಗೆ ಕೊಡ್ತಾನೆ. ಹಾ, ಫೋನಲ್ಲಿ ಕಾನ್ವರ್ಸ್ ಮಾಡಕ್ಕೆ ಹೋಗ್ಬೇಡ, ಎಡ್ವಟ್ಟಾಗುತ್ತೆ, ಡೈರೆಕ್ಟ್ ಆಗಿ ಹೋಗು. ಸರಿ ಅಕ್ಕ. ರಾಖಿ, ಕೈಗೆ ವಿಷ ಬರ್ತಿದ್ದ ಹಾಗೆ ಅದನ್ನ ಅನ್ನದಲ್ಲಿ ಬೆಸ್ಕೊಟ್ಬಿಡೋಣ, ಅರ್ಧ ಗಂಟೆಯಲ್ಲಿ ನೆಗ್ದು ಬೀಳ್ತಾಳೆ. ಕತ್ಲಾಗೋವರೆಗೂ ಕಾದು ಬಾಡಿನ ತಗೊಂಡು ಹೋಗಿ ಯಾವ್ದಾದ್ರು ರೈಲ್ವೆ ಟ್ರ್ಯಾಕಲ್ಲಿ ಮಲಗಿಸ್ಬಿಡೋಣ. ಅವಳ ಮೇಲೆ ರೈಲ್ ಹೋಗ್ಲಿ, ಸಂಗೀತ ಜೈಲಿಗೆ ಹೋಗ್ಲಿ, ಹೇಗೆ? ಸೂಪರ್ ಅಕ್ಕ. ನೀನು ಬರೀ ಕಿಲಾಡಿ ಅಲ್ಲ, ಕಿಲಾಡಿ ಅಂಕ ಕಿಲಾಡಿ. ಸರಿ ಅಕ್ಕ, ನಾ ಈಗಲೇ ಹೋಗಿ ಮನೋಹರನ ಮೀಟ್ ಮಾಡ್ತೀನಿ.